ರಾಜ್ಯದಲ್ಲಿ ಸುಮಾರು 500 ವರ್ಷಗಳಿಂದ ಏನು ನಮ್ಮ ಎಲ್ಲ ಸನಾತನ ಧರ್ಮದ ಒಂದು ಕನಸಿತ್ತು, ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಆಗಬೇಕು ಅಂತ ಅಗೋತ್ತ ಈ ಕಾಲ ಕೂಡಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಹಾಗೆ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮಲೀಲಾ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ, ಈ ಒಂದು ಕಾರ್ಯಕ್ರಮ ಇವತ್ತು ಅಯೋಧ್ಯದಲ್ಲಿ ಬಹಳ ಭವ್ಯವಾದಂಥ ನಡೀತಾ ಇದೆ. ಅದರ ಹಾಗೆ ಹುಮ್ನಾಬಾದ್ ಮತಕ್ಷೇತ್ರದ ಒಂದು ಶಾಸಕನಾಗಿ ನಾನು ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆಗೆ ಇವತ್ತಿನ ದಿವಸ ಏನು ಇವತ್ತು ಅಯೋಧ್ಯದಲ್ಲಿ ರಾಮ ಮಂದಿರ ಒಂದು ಉದ್ಘಾಟನೆ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಏನಿಗೊತ್ತ ಅಯೋಧ್ಯದಿಂದ ಕರೆ ಕೊಟ್ಟಂಥ ಒಂದು ಸಂದೇಶ ಪ್ರಕಾರ ಇವತ್ತೆಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಹಾಗೂ ಶ್ರೀರಾಮನ ಒಂದು ನಾಮ ಜಪ ಮಾಡ್ಕೋತಾ ಇವತ್ತೆಲ್ಲ ಹಳ್ಳಿಗಳಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಇರ್ಬೋದು, ಇವತ್ತು ಒಂದು ಭವ್ಯವಂಥ ಎಲ್ಲ ಕಡೆ ಒಂದು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಾಗೆ ನಾನು ಕೂಡ ಸುಮಾರು ಹಳ್ಳಿಗಳಲ್ಲಿ ಹೋಗಿ ಆ ಶ್ರೀರಾಮನ ಒಂದು ದರ್ಶನ ಹಾಗೂ ಆಶೀರ್ವಾದ ಪಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಹಾಗೆ ಇವತ್ತು ನಮ್ಮ ಹುಮ್ನಾಬಾದ್ನಲ್ಲೂ ಕೂಡ ಏನು ನಮ್ಮ ರಾಮನ ಮಂದಿರ ಅಂತಂದರೆ ಬಾಲಿಸಿ ಮಂದಿರ ಅಂತ ಪ್ರಖ್ಯಾತಿಯಾದಂಥ ಇಲ್ಲೂ ಕೂಡ ಇವತ್ತು ಹವನ ಮತ್ತು ಪೂಜಾ ಮುಖಾಂತರ ಇವತ್ತು ಒಂದು ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಇವತ್ತೇನು ಬಾಲಾಜಿ ಕಮಿಟಿ ವತಿಯಿಂದ ಎಲ್ಲ ನಮ್ಮ ಯುವಕರು ಹಿರಿಯರು ಕೂಡ ಒಂದು ಒಳ್ಳೆ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಎಲ್ಲ ಕಡೆ ನಾವು ನೋಡ್ಬೋದು ಏನಿಗೊತ್ತ ಮೋದಿ ಅವರು ಒಂದು ಕರೆ ಕೊಟ್ಟಿದ್ದರು, ಅದೇ ಸಾಯಂಕಾಲ 5 ಗಂಟೆ 6 ಗಂಟೆಗೆ ಮನೆಯಲ್ಲಿ ಇವತ್ತು ಬಡ ಇರಲಿ ಸಾವುಕಾರ ಇರಲಿ ಎಲ್ಲರೂ ಕೂಡ 5 ದೀಪ ಅಂತಂದರೆ ಹೇಗೆ ನಾವು ದೀಪಾವಳಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಇವತ್ತು ಬೆಳಕಿನ ಹಬ್ಬ ಮಾಡ್ತೀವೋ ಅದೇ ರೀತಿ ಇವತ್ತು ಈ ಒಂದು ರಾಮ ಮಂದಿರ ಉದ್ಘಾಟನೆಯ ಒಂದು ಈ ಕಾರ್ಯಕ್ರಮ ನಿಮಿತ್ತವಾಗಿ ಎಲ್ಲರೂ ಕೂಡ ಇಡೀ ಒಂದು ದೇಶದಲ್ಲ ಇಡೀ ವಿಶ್ವದಲ್ಲೇ ಈ ಒಂದು ಕಾರ್ಯಕ್ರಮ ಭಾಳ ಜೋರಾಗಿ ಇವತ್ತು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಹಾಗೆ ಇವತ್ತು ಸಾಯಂಕಾಲ ನಂದು ಒಂದೇ ಪ್ರಾರ್ಥನೆ ಇವತ್ತು ಏನು ಮೋದಿಯವ್ರ ಕಡೆ ಕೊಟ್ಟಿದ ಹಾಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಮತ್ತು ಬೆಳಕಿನ ಹಬ್ಬ ದೀಪಾವಳಿ ಥರ ಎಲ್ಲರೂ ಕೂಡ ಒಂದು 5-5 ದೀಪಗಳನ್ನು ಹಚ್ಚಿ ಇವತ್ತು ಎಲ್ಲರೂ ಸಂರಕ್ಷಣ ಅಂತ ಹೇಳಿ ನಂದು ಹೇಳಿ ಮಾತಾಡ್ತೀನಿ. ಧನ್ಯವಾದ. ಮತ್ತು ಇಡೀ ದೇಶ ಮದವಣಗಿದ್ದೆ ಅಂತ ಶೃಂಗಾರಗೊಂಡು ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಮನ ಮನದಲ್ಲೂ ಇವತ್ತು ರಾಮನ ಜಪ ನಡೀತಾ ಇದೆ. ಈಗಾಗಲೇ ಕರ್ನಾಟಕದಿಂದ ಹೋದಂಥ ಬಾಲರಾಮನ ಮೂರ್ತಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಆ ಪ್ರತಿಷ್ಠಾಪನೆ ಕಾರ್ಯವನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇವತ್ತು ರಾಮ ಮತ್ತೆ ಅಯೋಧ್ಯೆಯಲ್ಲಿ ಸಂಪೂರ್ಣವಾಗಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇನ್ನು ಮುಂದೆ ದೇಶದಲ್ಲಿ ರಾಮರಾಜ್ಯ ರಾಮನ ಪ್ರತಿಷ್ಠಾಪನೆ ಆದ ನಂತರ ರಾಮರಾಜ್ಯದ ಪ್ರತಿಷ್ಠಾಪನೆ ಅವಶ್ಯಕತೆ ಇದೆ. ಇವತ್ತು ಆ ರಾಮರಾಜ್ಯ ಪ್ರತಿಷ್ಠಾಪನೆ ಆಗಬೇಕಂದ್ರೆ ಮುಂದೆ ಬರುವಂಥ 2024ರಲ್ಲಿ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಈ ದೇಶದ ಪ್ರಧಾನಮಂತ್ರಿಯಾಗೋದು ಅಷ್ಟೇ ಅವಶ್ಯಕತೆ ಇದೆ. ಇವತ್ತು ಯಾರ್ಯಾರು ನಾವೆಲ್ಲ ರಾಮನಿಗಾಗಿ ಸಂಭ್ರಮಿಸ್ತಾ ಇದ್ದೇವೋ ನಾವೆಲ್ಲರೂ ಕೂಡ ಕೇವಲ ನಮ್ಮೊಬ್ಬರೇ ಅಲ್ಲ, ನಮ್ಮ ನೆಂಟರು ನೆಲ್ಲರು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಮುಂದೆ ನರೇಂದ್ರ ಮೋದಿಯವರು ರಾಮರಾಜ್ಯ ನಿರ್ಮಾಣಕ್ಕಾಗಿ ಮತ್ತೊಂದು ಸಲ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ತಾವೆಲ್ಲರೂ ಕೆಲಸ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ರಾಮ್ ಪ್ರಭು ರಾಮಚಂದ್ರ ಜಿಕ್ಕೆ ಪ್ರಾಣ ಪ್ರತಿಷ್ಠಾನ ಅಯೋಧ್ಯಾ ಮೇ ಜೊ ಕಾರ್ಯಕ್ರಮಕ್ಕೆ ಅವಸರ ಪರ ಪೂರೇ ಭಾರತ ವರ್ಷ ಮೇ ಹರ ಗಾಂವ್ ಮೇ ಹರ ಗಲಿ ಹರ ಕಸ್ಬೆ ಹರ ಮಂದಿರ ಮೇ ಜೊ ಕಾರ್ಯಕ್ರಮ ಚಲ್ ರಹ ಹೈ ಸಭಿ ಭಾರತ ವಾಸಿಯೋಕೋ ಖಾಸ್ಕರ್ ಮೇರೆ ತಾಲೂಕಾ ಪೂರೇ ಗಾಂವ್ ಜಿಲ್ಲೆ ಕೆ ಸಭಿ ರಾಮ ಭಕ್ತೋಕೋ ಮೇರೆ ತರಫ ಸೇ ಔರ್ ಹಮಾರೆ ಭಾರತೀಯ ಜನತಾ ಪಾರ್ಟಿ ಕೆ ತರಫ ಸೇ ಅಭಿನಂದನ್ ದೇತಾ ಹೂಂ ಕ್ಯೂಂಕಿ 500 ಸಾಲ ಕಿ ಜೊ ತಪಸ್ಯಾ ಹಮಾರೆ ಲೋಗೋನೆ ಕಿ ಥಿ ರಾಮ ಮಂದಿರ ಮೇ ರಾಮ ಪ್ರತಿಷ್ಠಾನ ಹೋ ಐಸಾ ಸುಂದರ ಅವಸರ ಆ ದೇಶ ಕೆ ಪ್ರಧಾನಮಂತ್ರಿ ಕೆ ರೂಪ ಮೇ ಆಜ್ ಯಹಾಂ ಪರ್ ಪ್ರತಿಷ್ಠಾಪಿತ ಹೋ ರಹಾ ಹೈ ಅಯೋಧ್ಯಾ ಮೇ ಹಮ್ ಸಬ್ ಲೋಗೋ ಕೆ ಲಿಯೆ ಬಡೆ ಗೌರವ ಕಿ ಬಾತ್ ಹೈ ಸಾರಾ ರಾಜ್ಯ ಪೂರಾ ದೇಶ ಏಕ ಮಣಿ ಮೇ ಪಿರಾಯಾ ಹುವಾ ಹೈ ಕೋಯಿ ಜಾತ ಧರ್ಮ ಸಬ್ಸೆ ಉಪರ್ ಉಠಕರ್ ಸಭಿ ಜಾತಿ ಧರ್ಮ ವರ್ಗ ಕೆ ಲೋಗೋ ನೆ ಇಸ್ ಕಾರ್ಯ ಕೆ ಲಿಯೆ ಅಪ್ನಾ ಪ್ರೋತ್ಸಾಹನ ದಿಯಾ ಹೈ ಸಭಿ ಭಾರತ ವಾಸಿಯೋ ಕೆ ಲಿಯೆ ಆಜ್ ಬಡೆ ಗೌರವ ಕಾ ದಿನ ಹೈ ಔರ್ ಆನೆ ವಾಲೆ ದಿನೋ ಮೇ ಪೂರಾ ಅಖಂಡ ಭಾರತ ಮೇ ರಾಮ ರಾಜ್ಯ ಕಿ ಸ್ಥಾಪನಾ ಕರ್ನೆ ಕೆ ರೂಪ ಮೇ ಹಮಾರೆ ದೇಶ ಕೆ ಲೋಕಪ್ರಿಯ ಪ್ರಧಾನಮಂತ್ರಿ ಆದರಣೀಯ ನರೇಂದ್ರ ಮೋದಿ ಜಿ ಕಾ ಚೌಥಿ ಬಾರ ಯಹಾಂ ಪರ್
ಅವರೇ ಬಾರ ಲಾಲ್ ಕಿಲ್ಲೆಗೆ ಒಬ್ಬರು ಉನ್ಕಾ ಝಂಡಾ ತಯಾರಾಯಗ ಅವ್ರ ರಾಮ ರಾಜ್ಯಕ್ಕೆ ಕಲ್ಪನಾ ಉನ್ಕೆ ರೂಪ ಮೇ ಸಾಕಾರ ಹೋಗಿ ಇನ್ ಶಬ್ದಕ್ಕೆ ಸಾಥ್ ಜೈ ಹಿಂದ್ ಜೈ ಭಾರತ್ ಇತ್ತೀಚಿನ ದಿವಸ ಭಾರತವಾಸಿಗಳಿಗೆ ಹಾಗೂ ವಿಶ್ವದ ಎಲ್ಲರಿಗೆ ಒಂದು ಸಂತೋಷದ ದಿವಸ. ಯಾಕಂತಂದರೆ ಸುಮಾರು 500 ವರ್ಷದಿಂದ ನಮ್ಮೆಲ್ಲರೂ ಕನಸಿತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಭವ್ಯ ಮಂದಿರವಾಗಬೇಕಂತ ಇವತ್ತು ಆಸೆ ಈಡೇರ್ತಾ ಇದೆ. ಅದಕ್ಕೆ ನಾವು ಭಾರತ ವರ್ಷದ ಪ್ರತಿ ಪ್ರಜೆಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಯಾರೋ ಗಿಡ ಹಚ್ಚಿದ ಯಾರೋ ಫಲ ಕೊಡ್ತಾ ಕೊಡ್ತಾರಂತ ಹಾಗೆ ಹಿಂದೆ ನಡೆದು 500 ವರ್ಷದ ಬೇರ್ಯಾರೋ ಸಂಘರ್ಷ ಬಂದು ಯಾರೋ ಬಲಿದಾನ ಕೊಟ್ಟಾರ, ಇವತ್ತು ನೋಡುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅಂತ ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು. ಅದೇ ರೀತಿ ಇವತ್ತೊಂದು ರಾಮ ಮಂದಿರ ಭವ್ಯವಾಗಿದ್ದುಗಳಿಂದ ಇನ್ನೊಂದು ಸಲ ಅಹಮದಾಬಾದ್ ತಾಲೂಕಿನ ಮಹಾಜನತೆಗೆ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್. ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಅಹಮದಾಬಾದ್ ವಿಶೇಷವಾಗಿ ನಾವೆಲ್ಲರೂ ಧನ್ಯವಾದ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ನಮ್ಮ ಅಹಮದಾಬಾದ್ ಜನತೆಗೆ. ಲಾಲ್ ಕೃಷ್ಣ ಅದ್ವಾನಿಯವರು 1992 ಇಡೀ ರಾಜ್ಯದ ಅಹಮದಾಬಾದ್ ಮಾರ್ಗವಾಗಿ ರಾಮರಥ ಯಾತ್ರೆ ಹೋಗಿದ್ರು. ಇದು ಭಾಳ ಮಂದಿ ನೆನಪು ಬಂದಿಲ್ಲ, ಯಾಕೋ ನನಗೆ ಈಗ ನೆನಪು ಬಂತು. 1942 ಇದೇ ರಾಮರಥ ಯಾತ್ರೆ ಇಲ್ಲಿಂದ ಹೋಯಿತು. ರಾಮ ಮಂದಿರ ಅಯೋಧ್ಯೆಗೆ ಆಗ್ಬೇಕಂತ ಇವತ್ತು ಕನಸು ಕನಸಾಗ್ಯ. ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ರು ಕನಸು ಕನಸಾಗ್ಯ ನಮ್ಮದು. ಅದಕ್ಕೆ ನನಗೆ ನೋಡೋದ್ರೆ ಬಂತು, ಒಂದು 4 ಹಳ್ಳಿಗೆ ಹೋಗಿದ್ದೆವು. 1947 ಆಲ್ ಸ್ವಾತಂತ್ರ್ಯ ಸಿಕ್ತು, ಅದು ಆಲ್ಮೇಲೆ ಜನರು ಮೂಮೆಂಟ್ ನೋಡಿದ್ರು. ಇದು 2 ಸಲ ರಾಮನ ಮಂದಿರ ಸರ ಏಳು ಎಲ್ಲ ಕಡೆ ಎಲ್ಲ ಜನ ಎದ್ದು ಕೂತಾರೆ, ಬಿರುಗಾಳಿ ಬಿಡ್ತಾರೆ. ನನಗೆ ಕೆಲಸ ಮಾಡ್ತೀನಿ ಏನು ಮಾತ್ರ ಸೀಟ್ ಬರ್ತಾರೆ ಹೋಗ್ತೀನಿ. ಈಗ ಮುಂದೆ ಎಲೆಕ್ಷನ್ ಆದರೆ 5 ಸೀಟ್ ಬರ್ಬೋದು. 5 ಸೀಟ್ ಬಂದೋದ್ರೆ ರಾಮರಾಜರ ಕಲ್ಪನೆ ಸಾಕಾರ ಆಯಿತು. ಎಲ್ಲ ಏನೇನು ಓದೋ ಎಲ್ಲ ಕೆಲಸ ಮುಜೂರು ಮಾಡ್ತಾರೆ ಅಂತ ಹೇಳಿ ನೆನೆಸ್ಕೊಳ್ಳಿ. 4 ಸುಖಕರ ದಿನವಾಗಿದೆ. ಯಾಕಂತಂದ್ರೆ 500 ವರ್ಷಗಳ ಕಾಲ ಎಲ್ಲಿದ್ದು ಅಂತಂದ್ರೆ ಎಷ್ಟೋ ಜೀವಗಳು ಆ ರಾಮ ಓಡಾಡಿರ್ತಕ್ಕಂತಹ ಸ್ಥಳವನ್ನು, ಆ ಸ್ಥಳದಲ್ಲಿ ಒಂದು ಬಾಬರಿ ಮಸೀದಿ ಆಗಿತ್ತು, ಅದನ್ನು ಕೆಡವು ಏನಿದೆ ಅಂತಂದ್ರೆ ಮತ್ತೆ ರಾಮನನ್ನ ಪ್ರತಿಷ್ಠಾಪನೆ ಆಗ್ಬೇಕು ಅಂತಂದ್ರೆ ಒಂದು ಥೋಡೆ ಏನದ ಅಂತಂದ್ರೆ ಅಲ್ಲಿ ಇದು ಆಗ್ಲಿಲ್ಲ. ಅನೇಕ ಜೀವಗಳನ್ನ ಅಂತಂದ್ರೆ ನಾವು ಬಲಿ ಕೊಟ್ಟಿವೆ. ಇವತ್ತು ನಾವು ಇಷ್ಟು ಸುಖವಾಗಿ ಮಾಡ್ಲಿಕ್ಕೆ ಏನಪ್ಪ ಕಾರಣ ಅಂತಂದ್ರು ಅನೇಕರ ಒಂದು ಬಲಿದಾನ, ಅನೇಕರ ಶ್ರಮ. ಅದಕ್ಕೇನು ಅಂತಂದ್ರು ರಾಮನಿಂದ ಆ ಸ್ಥಳದಲ್ಲಿ ಇರ್ತಕ್ಕಂತಹ ಒಂದು ಜಾಗವನ್ನು ಕೆಡವಿ ಮತ್ತೆ ರಾಮ ಮಂದಿರವನ್ನು ಮಾಡಲಿಕ್ಕೆಲ್ಲ ಅಲ್ಲಿ ನಾವೇ ಬರಬೇಕಾಗ್ತ. ಮತ್ತೆ ಇವತ್ತಿನ ದಿನ ನಾ ಯಾರಿಗೆ ಧನ್ಯವಾದ ಹೇಳ್ತೀನಿ ಅಂತಂದ್ರೆ ಕರ ಸೇವಕರು ಏನಂತಂದ್ರಲ್ಲಿ ತನ್ನ ಪ್ರಾಣವನ್ನು ಕೊಟ್ಟರು ಅವರಿಗೆ ನಾನು ಧನ್ಯವಾದ. ಕಣ್ಣು ಮುಚ್ಚಲು ನೀರು ಬರ್ತದೆ ಯಾಕಂತಂದ್ರೆ ರಾಮ ಮಂದಿರ ಜಯಘೋಷ ಆಗುವಾಗ ಈ ರಾಮ ಮಂದಿರ ಕಟ್ಟಬೇಕು ಅಂತಕ್ಕಂಥ ಮಾತು ನಾವು ಹೇಳುವಾಗ ನಮ್ಮ ಹಿರಿಯರು ಹೇಳುವಾಗ ಅವರೆಲ್ಲವರು ನಗೆಯನ್ನು ಮಾಡ್ತಾ ಇದ್ದರು. ಯಾಕಂತಂದ್ರೆ ಇವ್ರೇನು ಹೇಳ್ತಾರೆ ರಾಮಲಲ್ಲ ಹಣ್ಣು ಆಯಂಗೆ ಮಂದಿರ ವಹಿ ಬನಾಗಿ ಅಂತಕ್ಕಂಥ ಮಾತು ಹೇಳಿದಾಗ ಇವ್ರೇನು ಮಾಡ್ತಾರೆ ಅಲ್ಲಿ ಏನು ರಾಮ ಮಂದಿರ ಕಟ್ತಾರೆ ಅಂತಕ್ಕಂಥ ಮಾತು. ಆದರೂ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಒಂದು ಮಾತು ಹೇಳಿದ್ರು ಹಂಗೆ ಹೇಳ್ಕೊತಾನಂದ್ರೆ ತಿಳಿಸ ಮಾಡ್ಕೊತು ಹೇಳ್ರೆ ಹಾಗೆ ಆಗ್ತದೆ ಅಂತ ರಾಮ ಮಂದಿರ. ಇವತ್ತು ನನಗೆ ಖುಷಿ ಅನಿಸ್ತಕ್ಕಂಥದ್ದು ಅವರ ಹಾದಿಯಲ್ಲಿ ನಾವು ನೋಡ್ಕೊಂಡು ಇವತ್ತಲ್ಲ ರಾಮ ಮಂದಿರ ಆಗಿದೆ. ಎಲ್ಲರಿಗೂ ರಾಮ ಮಂದಿರ ಅಂದರೆ ತಾವೆಲ್ಲರೂ ಇದರ ಸವಿಯನ್ನು ತಗೋಬೇಕು. ಅದನ್ನು
ಈ ಜಯಸಿಂಹನಗರ ಹಾಗೂ ಈ ಭಾರತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಸಮಯದಲ್ಲಿ ಈ ಜಯಸಿಂಹನಗರ ಕೂಡ ಕರ ಸೇವಕರಿದ್ದಾರೆ ಅವರೆಲ್ಲ, ಅವರಿಗೂ ಕೂಡ ನಾನು ನನ್ನ ಪರವಾಗಿ ನನ್ನ ಜಯಸಿಂಹನ ಹಾರ್ದಿಕ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸ್ತೀನಿ. ಅವರ ಶ್ರಮ ಇವತ್ತು ಈ ದೇವಸ್ಥಾನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದಂತಕ್ಕಂಥ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಶ್ರೀರಾಮ್. ನಮಗೇನಾದ್ರೂ ಚಾನ್ಸ್ ಇಲ್ಲ ಅಂದ್ರೆ ನಾವು ಸಮಯ ಇರುತ್ತೆ ನಮ್ಮ ಹೋಗೋದು ಆ ಗುಡಿ ಹತ್ರ. ಆ ಗುಡಿ ಒಂದೊಂದು ಪಿಲ್ಲರ್ಸ್ ಅಂತ ಕೂಡ ಒಬ್ಬರೊಬ್ಬರು ಜೀವನದಿಂದ ಕಟ್ಟಿರ್ತಾರೆ. ಅಂತಹ ಕಾರ್ಯ ಸೇವಕರು ಪ್ರಮಾಣ ಪರಿಣಾಮ ಕೊಡ್ತಾರೆ. ಪ್ರತಿಯೊಬ್ಬರದ್ದು ಹಿಂಗೆ ಮುಳುಗಿದ ಶರೀರದಲ್ಲಿ ನೋಡ್ಕೊಂಡಿದ್ದು ಜೆ ಸಿ ಬಿ ಚೆತ್ತಂದರು ಅಂತ ಒಂದು ಪರಿಸ್ಥಿತಿ ಆಗಿದೆ. ಇಷ್ಟು ಇವತ್ತು ಅಂತ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಗುಡಿ ನಿರ್ಮಾಣ ಆಗಿದೆ. ಇವತ್ತು ಇಡೀ ಜಗತ್ತಿನಲ್ಲಿ ಏನಾದರೂ ಒಂದು ಸಂದೇಶ ಅನ್ನೋದು ಇಡೀ ಭಾರತದಲ್ಲಿ ಒಂದು ಏಕತೆಯ ಸೂತ್ರ ರೆಡಿ ಆಗಿದೆ. ಇಡೀ ಜಗತ್ತಿನ ಅಂದರೂ ಇವತ್ತು ಶಾಂತಿ ರೀತಿಯಿಂದ ಇರ್ತದೆ ಅಂತೇಳಿ ಹೇಳ್ಕೊಳ್ಳೋದು ಇವತ್ತಿನ ಆಧುನಿಕ ಇವತ್ತು ದೀಪಾವಳಿ ಇವತ್ತಿನ ನೋಡಿ ಚೆನ್ನಾಗಿರುತ್ತೆ ಭವಿಷ್ಯ. ಜೈ ಶ್ರೀ ಭಾರತ್ ಮಾತಾ ವರ್ಷಗಳ ಆದ್ಮೇಲೆ ರಾಮ ತನ್ನ ಅಯೋಧ್ಯೆಗೆ ವಾಪಸ್ ಬಂದಾನ. ಇವಾಗ ರಾಮ ಮಂದಿರ ಆಗಿದೆ, ಎಲ್ಲರ ತನು ಮನದ ರಾಮನ ಆದರ್ಶ. ರಾಮನ ಪುರುಷೋತ್ತಮ ಹೆಂಗಾಗ್ಯನ ಹಂಗೆ ಎಲ್ಲರ ತನು ಮನದಲ್ಲೆಲ್ಲ ರಾಮನ ಆದರ್ಶಗಳನ್ನ ಪಾಲಿಸ್ಕೊಳ್ಬೇಕು, ಅದೇ ನಮ್ದು ಒಂದು ಉದ್ದೇಶ. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಹಿಂದೂ ಎಲ್ಲರೂ. ಹಾಗಾಗಿ ರಾಮನ ಆದರ್ಶಗಳು ಇಟ್ಕೊಂಡು ರಾಮನ ಆದರ್ಶದಲ್ಲಿ ನಾವು ಸಾಗೋಣ ಅಂತ ಹೇಳ್ತೀನಿ, ಅಷ್ಟೇ ಹೇಳ್ತೀನಿ. ಜೈ ಶ್ರೀರಾಮ್. ರಾಮ ಮಂದಿರವನ್ನು ಕಟ್ಟಬೇಕಂತ ಎಷ್ಟೋ ಬಲಿದಾನವನ್ನು ಕೊಟ್ಟರೆ ಎಷ್ಟೋ ಜನ, ಆದರೂ ಅದು ಆ ಬಲಿದಾನ ಆಗಿಲ್ಲ. ಅದು ಬಲಿದಾನ ಈಗ ಇಲ್ಲೇ ನಿಂತಿದ್ರೆ ನೋಡಿರಿ, ಈಗ ರಾಮ ಮಂದಿರ ಇಲ್ಲಿ ರಾಮಲಾರೆ ಇವತ್ತು ನಮ್ಗೆ ಭಾಳ ಒಂದು ಹಬ್ಬ ವಿಷಯ ಇದು, ನಮಗೆಲ್ಲ ಹಿಂದೂ ಜನರಿಗೆ ಹಬ್ಬದ ವಿಷಯ ಇದು. ಏನಿದು ಈಗ ಏನು ಜನಗಳ ಹೆಂಗೆ ನಾವು ಇದು ಮಾಡ್ತೇವೆ, ಇಲ್ಲ ರಾಮನವಮಿ ಇದು ಮಾಡ್ತೇವಲ್ಲ ಈ ಥರ. ಇವತ್ತು ದೀಪಾವಳಿ ಹಬ್ಬ ಥರ ಇವತ್ತು ಆಗ್ಯದ, ಬಟ್ ನಾವೆಲ್ಲರೂ ಏನು ಮಾಡಿದ್ರೆ ಹಿಂದೂಸ್ತಾನದಲ್ಲಿ ನಮ್ಮ ರಾಮನ ಮೂರ್ತಿ ಕರ್ನಾಟಕದಿಂದ ಹೇಳಿ ಮತ್ತದ್ದು ಕರ್ನಾಟಕದಿಂದ ಹೋಗಿದ್ದಾರೆ, ಅದು ಯೋಗಿರಾಜ್ ಅವ್ರು ಮಾಡಿದವು. ಮತ್ತೇನಿಲ್ಲ, ನಮ್ಮ ಕರ್ನಾಟಕದ ವಿಷಯ ಬಂದಾಗ ಗೋಪಾಲ್ಜಿ ಬಂದಿರು, ಮತ್ತೆ ಅವರು ನಾವು ಮಾತಾಡಿರು ಏನೇ ಇರಲಿ, ನಾವು ಅಜ್ಜಿ ಮಾಡಿ ಏನೇ ಇರಲಿ ಏನೇ ಮಾಡ್ರಿ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಯಾರಿಗೆ ಏನು ಆಲ ಕೊಡಲ್ಲ ಅನ್ನೋ ಒಂದು ಉದ್ದೇಶ ಒಂದು ಮಾತು ಹೇಳಿ ನಮ್ಮ ಗೋಪಾಲ್ಜಿ ಅವರು ನಮ್ಗೆ ಹುಮ್ಮಸ್ಕೊಟ್ಟು ಹೋಗ್ಯಾರ. ನಮ್ಗೆ ಅದೇ ಶಕ್ತಿ ಏನು ನಾವು ಈಗ ಎಲ್ಲ ನೋಡೋದಿಲ್ಲ ಜನಸಾಗರ ಎಷ್ಟದ ಅಂತೇಳಿ. ಮತ್ತೇನಿಲ್ಲ, ಇರೋ ಮಾತು ಹೇಳಿ ಮುಗಿಸ್ತೀನಿ. ಜೈ ಶ್ರೀ ರಾಮ್. ಅವ್ರ ಶಿಷ್ಯನೇ ನಾವಿದ್ದೇವ್ರಿ, ಅಯೋಧ್ಯೆ ರಾಮ ಮಂದಿರ. ಜೈ ಶ್ರೀರಾಮ್. ಇವತ್ತು ಬಹಳ ಸಂತೋಷದ ಸುದ್ದಿ, ಎಲ್ಲ ಸನಾತನಿಗಳಿಗೆ 500 ವರ್ಷಗಳ ಕನಸು ಇವತ್ತು ನನಸಾಗಿದೆ, ಹಾಗೂ ಲಕ್ಷಾಂತರ ಜನ ಆಹುತಿ ಮೇರೆಗೆ ಇವತ್ತು ನಮ್ಮ ರಾಮ ಮಂದಿರ ಪೂರ್ಣಗೊಂಡಿದೆ. ಹಾಗೂ ಇವತ್ತು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ರಾಮ ಮಂದಿರದ ಉದ್ಘಾಟನೆಗೋಸ್ಕರ ಪೂಜೆ ಪುನಸ್ಕಾರ ನಡೆಯುತ್ತದೆ. ಹಾಗೂ ನಮ್ಮ ಹುಮ್ನಾಬಾದ್ ಬಾಲಾಜಿ ಸರ್ಕಲ್ ಹತ್ತಿರ ಕೂಡ ನಾವು ಬಾಲಾಜಿ ಎಲ್ಲ ಹುಮ್ನಾಬಾದ್ ಜನರು ಸನಾತನಿಗಳು ಒಂದಾಗಿ ಮಾಡುತ್ತಿದ್ದೇವೆ. ಜೈ ಶ್ರೀರಾಮ್. ಪ್ರದೀಪ್. ಧನ್ಯವಾದಗಳು.